ಪ್ರತಿನಿಧಿ ಶಿಕಾರದಿಂದ ಆಗಸದಕ್ಷರ ಮಕಾರದಲ್ಲಿಗೆ ಆವರಿಸಿರುವ ಆಕಾರವೇ ಶಿವ ಶಿವ. ನಮಸ್ತೆ ಗೆಳೆಯರೇ, 2022 ಇಸವಿಯ ಶಿವರಾತ್ರಿ ದಿನದ 3ನೇ ಜಾವ ಹೇಗೆ ಪವಿತ್ರವೋ ಬ್ರಾಹ್ಮಿಯೋ ಹಾಗೆ ವರ್ಷದ 3ನೇ ಜಾವ ಇದು. ಈ 3ನೇ ಜಾವವನ್ನ ಶಿವನ ಪ್ರಿಯವಾದ ವರ್ಷ ಶಿವರಾತ್ರಿ ಅಂತಾರೆ. ಪ್ರತಿ ಮಾಸದಲ್ಲೂ ತ್ರಯೋದಶಿಯಲ್ಲಿ ಮಾಸ ಶಿವರಾತ್ರಿ ಆದರೆ ಇದು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯ ದೆಸೆಯಲ್ಲಿ ನಾವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹುಲಕಡ್ಡಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿನ ಗ್ರಾಮಸ್ಥರು ಎಷ್ಟು ಪವಿತ್ರ ಎಂದರೆ ಈ ಪ್ರಕೃತಿಯನ್ನು ರಕ್ಷಿಸಿಕೊಂಡಿದ್ದಾರೆ. ವೃಕ್ಷ ರಕ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡುತ್ತಿರುವ ಕಾರ್ಯಕ್ಕೆ ಬೆನ್ನು ತಟ್ಟಿಯೋ ಏನೋ. ಶಿವ ಬರೋ, ನಾನಿಲ್ಲಿದ್ದೇನೆ, ವೃಕ್ಷದ ಕೆಳಗೆ ನಾನಿದ್ದೇನೆ, ಇಲ್ಲಿಗೆ ಬರೋ ಅಂತ ಕರೆದರು. ಇದನ್ನ ನೋಡಿದ್ರೆ ನೀವು ವಿಸ್ಮಯ, ಅತಿ ವಿಸ್ಮಯ, ಅಚ್ಚರಿಯೇ ಮೂಡುವಂತಹ, ಅದೃಷ್ಟದ ಭಾವ ಬರುವಂತಹ ಅತಿ ಶ್ರೇಷ್ಠ ಶಿವಲಿಂಗ ಹೊಯ್ಸಳ ಶೈಲಿಯಲ್ಲಿ ಕಂಡುಬರುತ್ತದೆ. ಸಾವಿರಾರು ವರ್ಷದ ಶಿವಲಿಂಗ, ಚಿಕ್ಕ ಗುಡಿ ಕೆರೆಯ ಹತ್ತಿರ, ಕೆರೆಯ ದಡದಲ್ಲಿ, ಬಿಳಿ ತಾವರೆಗಳ ಕೆರೆ ಇದು. ಈ ಕೆರೆಯ ದಡದಲ್ಲಿ ಇಲ್ಲಿ ಗುಡಿ ಇದ್ರೆ ಕಾಗೆಯ ಮಲ ದೇವರಿಗೆ ಅತಿ ಶ್ರೇಷ್ಠ ಎನ್ನುತ್ತಾರೆ. ಯಾಕಂದ್ರೆ ಹಿಂದೂ ಧರ್ಮದ ಮೂಲ, ಸನಾತನ ಧರ್ಮದ ಮೂಲ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ ಹರಡುವುದೇ ಕಾಗೆಗಳಿಂದ ಮತ್ತೆ ಪಕ್ಷಿಗಳಿಂದ. ಹಾಗೆ ಅಶ್ವತ್ಥ ವೃಕ್ಷದ ಫಲವನ್ನ ಸವಿದ ಕಾಗೆ ಎಂದು ಮಲ ಮಾಡಿ ಅದರಲ್ಲಿ ಹುಟ್ಟಿ ಬಂದ ಈ ಮರ ಗುಡಿಯನ್ನ ನೀ ಬೇಡ ಅಂತ ಹೇಳಿ ತಾನೇ ಗುಡಿಯಾಗಿ ನಿಂತಿದೆ. ಈ ಒಂದು ಅದ್ಭುತ ವಿಶ್ವದಲ್ಲೇ ವಿಸ್ಮಯ. ಬನ್ನಿ ತೋರಿಸ್ತೀನಿ, ಮೊದಲು ಪ್ರದಕ್ಷಿಣೆ ಮಾಡೋಣ. ಈ ಮರದ ಸಮೇತ ನೋಡಿ, ಈ ಮರಗುಡಿಯ ಶಿವನ ದೇಗುಲದ ಹಿಂದೆ ಬಿಳಿ ತಾವರೆಗಳ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ. ಹುಲಕಡ್ಡಿ ಗ್ರಾಮದ ಈ ಕೆರೆಯಲ್ಲಿ ನಾವು ನಿಂದು ಈ ಗುಡಿಯಲ್ಲಿ ಬಂದೆವು. ಈ ಗುಡಿ ಮರಕ್ಕೆ ಹಾನಿ ಮಾಡಿ ಕಟ್ಟಿದ್ದಲ್ಲ, ಈ ಗುಡಿಯನ್ನ ಬೇಡವೆಂದು ಮರವೇ ತಾನು ಗುಡಿಯಾಗಿ ನಿಂತಿದೆ ನೋಡಿ ಇಲ್ಲಿ. ಅದಕ್ಕೆ ಪುರಾವೆಗಳು, ಸಾಕ್ಷಿಗಳು, ಇದನ್ನ ನೋಡುವುದೇ ಒಂದು ಅದ್ಭುತ. ಬನ್ನಿ, ಎಷ್ಟು ಚಂದ ಇದೆ ನೋಡಿ. ಇಲ್ಲಿರುವ ಪುತ್ತ ನೋಡಿ, ಇಂದು ರಾತ್ರಿ ನಾವು ಇಲ್ಲೇ ಕಳೆಯುತ್ತಿದ್ದೇವೆ ಶಿವರಾತ್ರಿಯನ್ನು. ಈಗ ಗುಡಿಯ ಒಳಗೆ ಪ್ರವೇಶ ಮಾಡೋಣ, ಬನ್ನಿ ನೋಡಿ. ಮುಗ್ಧ ಹಳ್ಳಿಗರ ನಾಗಾರಾಧನೆಯೊಂದಿಗೆ ಈ ಗರ್ಭಗುಡಿಗೆ ಪ್ರವೇಶ ಮಾಡೋಣ, ಬನ್ನಿ ಎಷ್ಟು ಸುಂದರವಾಗಿದೆ. ಬನ್ನಿ, ಇದೇ ರೀತಿ ಮೂರು ಭಾಗಗಳಿಂದ ಮಾಡಲ್ಪಟ್ಟ ಶಿವಲಿಂಗ ಇದು ನೋಡಿ. ಶಿವಭಾಗ, ಪಾರ್ವತಿ ಭಾಗ, ಬ್ರಹ್ಮ ಭಾಗ. ಈ ಪಾರ್ವತಿ ಭಾಗ ನಿಮಗೆ ಶಿವನ ಮೂರು ಭಾಗಗಳನ್ನು ತೋರಿಸಿದ್ದೇನೆ, ಇವಾಗ ಇದು ಪೂರ್ಣ ತೋರಿಸುತ್ತೇನೆ. ಈ ಲಿಂಗ 1000 ವರ್ಷ ಹಿಂದಿನದ್ದು ಎನ್ನುವ ಒಂದು ಉದಾಹರಣೆ ಕೊಡುತ್ತೇನೆ. ಈ ಲಿಂಗದ ರೀತಿಯೇ ಮಾಡಲ್ಪಟ್ಟಿದೆ. ಈ ಲಿಂಗ ನೋಡಿ, ಪಾರ್ವತಿ ಭಾಗ ತೆಗೆದ್ರೆ ಶಿವನ ಭಾಗ ಹೀಗಿದೆ. ಇದರ ಶಿವನ ಭಾಗ ಭೂಗರ್ಭ ಸೇರಿದೆ ಬ್ರಹ್ಮನ ಮೇಲೆ, ಅದರ ಪಾರ್ವತಿ ಭಾಗ ಈ ವಿಷ್ಣು ಭಾಗದಲ್ಲಿದೆ. ಶಿವನ ಭಾಗ ನಮಗೆ ಕಾಣುತ್ತಿದೆ. ಇದೇ ಆಕೃತಿಯಲ್ಲಿ 1000 ವರ್ಷದ ಹಿಂದೆ ಮಾತ್ರ ಶಿವಲಿಂಗಗಳು ಮಾಡುತ್ತಿದ್ರು. ಆ ರೀತಿಯ ಈ ಶಿವಲಿಂಗಕ್ಕೆ ಏನು ಶಕ್ತಿ ಇದೆಯೋ ಗೊತ್ತಿಲ್ಲ. ಮತ್ತೆ ಈ ಸೋಮಸೂತ್ರ ಯಾರು ಪ್ರದಕ್ಷಿಣೆ ಮಾಡಬಾರದು ಅಂತ ಕಡಿಮೆ ಜ್ಞಾಪಕ ಗೋರೆ ಕಟ್ಟಿದೆ. ಈ ಶಿವಲಿಂಗದ ಎತ್ತರದ
ಏಳೂವರೆ ಅಷ್ಟು ಸುತ್ತಳತೆಯಲ್ಲಿ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ನಿರ್ಮಾಣ ಆಗಿದೆ. ಮೇಲ್ಭಾಗ ನೋಡಿ, ಪುರಾತನ ಶೈಲಿಯಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಮಾಡುತ್ತಿದ್ದ ಗೋಪುರ ನಿರ್ಮಾಣದ ತಂತ್ರ ಇಲ್ಲಿ ಕಾಣುತ್ತದೆ. ದುರ್ಮಾರ್ಗರ ದೆಸೆಯಿಂದ ಸಿರಭಿನ್ನವಾದಂತಹ ಶಿರಚಿತ್ರವಾದಂತಹ ನಂದಿ ಇದೆ. ಆದರೂ ಇಂತಹ ಒಂದು ವಿಶೇಷತೆಯನ್ನ ಯಾವುದೇ ರಿಪೇರ್ಸ್ ಮಾಡದೆ ಇದ್ದದ್ದನ್ನು ಇದ್ದ ಹಾಗೆ ಕಾಪಾಡಿಕೊಂಡು ಹೋಗುವಲ್ಲಿ ಈ ಊರಿನವರು ತುಂಬಾ ಸಹಕರಿಸುತ್ತಿದ್ದಾರೆ. ಇದು ಹೀಗೆಯೇ ಇಲ್ಲಿ ವಿಶ್ವದ ಅತ್ಯಂತ ಜನ ಬಂದು ಇದನ್ನು ನೋಡ್ತಾ ಇದ್ದಾರೆ. ಮರ ಆವರಿಸಿಕೊಂಡಿದೆ ನೋಡಿ, ಶಿವಲಿಂಗದ ಪೂರ್ಣ ದರ್ಶನ ಆಗುತ್ತೆ. ಎಷ್ಟು ಚಂದ, ಎಷ್ಟು ಅಂದ. ಸೋಮಸೂತ್ರ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ. ಶಿವಲಿಂಗಕ್ಕೆ ನಮ್ಮ ರಾಷ್ಟ್ರ ಪ್ರೇಮಕ್ಕೆ ಸಾಕ್ಷಿಯಾಗಿ ಇಂದು ಶಿವನ ಹಾರ ಹಾಕೋಣ ಬನ್ನಿ. ನೋಡಿ ಕಾಲಭೈರವ ಬಂದ, ಇಲ್ಲಿ ಶಿವನ ಒಂದು ಭಾವ ನಮಗೆ ಅನುಭೂತಿಯಾಗುತ್ತದೆ. ನಾವು ಮಾಡಿದ ವೃಕ್ಷ ಸೇವೆಗೆ ಫಲವಾಗಿ ಏನೋ ಇವತ್ತು ವೃಕ್ಷೇಶ್ವರನಾಗಿ ಇವತ್ತು ಶಿವ ನಮಗೆ ದರ್ಶನ ಕೊಡುತ್ತಿದ್ದಾನೆ ಶಿವರಾತ್ರಿಯಲ್ಲಿ. ಇಂದು ರಾತ್ರಿ ನಾವು ಇವನ ಸೇವೆ ಮಾಡುತ್ತೇವೆ. ತುಂಬಾ ಆನಂದ. ಓ ನಿಮಗೆಲ್ಲ ಅನುಕೂಲವಾದಾಗ ಇಂತಹ ಕ್ಷೇತ್ರ ದರ್ಶನ ಮಾಡಿ. ಆದರೆ ನಿಮ್ಮಲ್ಲಿ ತಮ್ಮಯ್ಯ ಎಂದು ಬೇಡಿಕೊಳ್ಳುತ್ತೇನೆ. ಇದರ ಪಾವಿತ್ರ್ಯತೆಯನ್ನ ಹೀಗೆಯೇ ನೋಡಿಕೊಳ್ಳಿ. ಇದರ ಒಂದು ಒಳ್ಳೆತನ್ನ ಹೀಗೇ ನೋಡಿಕೊಳ್ಳಿ. ಇದರ ಒಂದು ಆಕೃತಿಯನ್ನ ಹೀಗೇ ಇರಲು ಬಿಡಿ. ಹೊಸ ಕಟ್ಟಡಗಳನ್ನು ಕಟ್ಟಲು ಹೋಗಬೇಡಿ, ಹೊಸ ನಿರ್ಮಾಣಗಳನ್ನು ಮಾಡಲು ಹೋಗಬೇಡಿ. ಈ ಮರದ ಈ ಆಕೃತಿ ಹೀಗೇ ಇರಲು ಬಿಡಿ. ಧನ್ಯವಾದ. ಅಹೋರಾತ್ರ ಸಮಸ್ತಕ್ಕೆ ಬರೆದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇಶ ದೇವಲಿಂಗ ಸೇರಲವನ ಸಂಗ
ಲಿಂಗ ಸೇರಲವನ ಸಂಗಾ